ನಾಗಮಣಿ ಭೂಮಿಗೆ ಎರಡೆರಡು ಸಲ ಬಂದೋಗಿದ್ದಾಯ್ತು. ಒಂದ್ಸಲಿ ನಿಮ್ಮಿಂದ ಕಳೆದೋಯ್ತು, ಒಂದ್ಸಲಿ ನನ್ನಿಂದ ಕಳೆದೋಯ್ತು. ಈಗ ನಾಗಮಣಿ ಎಲ್ಲಿದೆ ಅಂತ ಗೊತ್ತಿದೆ ಗುರುಗಳೇ? ಗೊತ್ತಾಗ್ಬೇಕು ನಂದೀಶ, ಗೊತ್ತಾಗ್ಬೇಕು. ನನ್ನ ಉಸಿರು ಉಳ್ಕೊಂಡಿರೋದೆ ನಾಗಮಣಿಗಾಗಿ. ಅಂದಮೇಲೆ ಅದು ಎಲ್ಲಿದೆ ಅಂತ ಕಂಡುಹಿಡಿಯುವುದೇ ನನ್ನ ಮುಂದಿನ ಕೆಲಸ. ಓಂ ಗರುಡ ದೇವಾಯ ನಮಃ, ಪಕ್ಷಿ ರಾಜಾಯ ನಮಃ, ವಿಹಂಗ ರಾಜಾಯ ನಮಃ. ಏನಾಗ್ತಾ ಇದೆ? ನಾನು ಆಚೆ ಹೋಗ್ಬಾರ್ದು ಅಂತ ಯಾರು ನನ್ನ ತಡಿತಾ ಇದ್ದಾರೆ? ಛೇ, ಆ ಶಿವಾನಿ ಏನೋ ಮಾಡಿ ನನ್ನನ್ನ ಬಂಧಿಸಿ ಹೋಗಿದ್ದಾಳೆ. ನಮೋ ನಮಃ. ಶಿವಾನಿ, ಇದು ಯಾವ ಜಾಗ? ಇಲ್ಲಿಗೆ ಕರೆದುಕೊಂಡು ಬಂದೆ? ನಾಗಲೋಕದ ವಾಸಿಗಳಾದ ನಮಗೆ ನಾಗಲೋಕ ಬಿಟ್ರೆ ಇದೇ ಪುಣ್ಯವಾದ ಸ್ಥಳ ನಾಗಮಾತ. ಯಾಕೆಂದ್ರೆ ಇಲ್ಲಿ ನಮ್ಮ ಆರಾಧ್ಯ ದೈವ ಮಹೇಶ್ವರ ಇದ್ದಾನೆ, ಹಾಗೆ ನಾಗಮಣಿಯೂ ಇದೆ. ನಾಗಮಣಿಯೇ, ಇಲ್ಲೇ 25 ಸಂವತ್ಸರಗಳಿಂದ ಕಾಣೆಯಾದ ನಾಗಮಣಿ ಇಲ್ಲಿದೆಯಾ? ಎಲ್ಲಿರುವುದು ಶಿವಾನಿ? ನಾಗಮಣಿ ಎಲ್ಲಿರುವುದು? ಪರಮೇಶ್ವರನ ಪಾದದಡಿ ಭದ್ರವಾಗಿದೆ ನಾಗಮಣಿ. ಬಂದ್ಬಿಟ್ಟೆ. ನಾಗಮಾತ, ನೀನು ನಾಗಲೋಕದ ಮಹಾರಾಣಿ ಆಗಬೇಕಾದವಳು. ಶಿವಾನಿ, ನನ್ನದೊಂದು ಪ್ರಶ್ನೆ. ಈಗ ನಾನಿರುವ ಜಾಗದಲ್ಲಿ ನಮ್ಮ ನಾಗಲೋಕದ ಬೇರೆ ಯಾರಾದರೂ ಇದ್ದಿದ್ದರೂ ನೀನು ಅವರನ್ನು ಇದೇ ರೀತಿ ನೋಡಿಕೊಳ್ಳುತ್ತಿದ್ದೆ ಅಲ್ಲವೇ? ಹೌದು ನಾಗಮಾತ. ಯಾಕಿಂತ ಪ್ರಶ್ನೆ? ನನ್ನ ಮಗ ನಿನ್ನನ್ನು ಪ್ರೀತಿಸಿ, ನಿನ್ನನ್ನು ಮೆಚ್ಚಿ ಬಹಳ ಒಳ್ಳೆಯ ಕೆಲಸ ಮಾಡಿದ. ನಿನ್ನನ್ನು ಸೊಸೆಯಾಗಿ ಪಡೆಯುವುದಕ್ಕೆ ನಾನು ಬಹಳ ಬಹಳ ಪುಣ್ಯ ಮಾಡಿದ್ದೆ ಅನಿಸುತ್ತೆ. ಇಡೀ ನಾಗಸಂಕುಲ ನಿನ್ನನ್ನು ಮಹಾರಾಣಿಯಾಗಿ ಪಡೆಯುವುದಕ್ಕೆ ಪುಣ್ಯ ಮಾಡಿದೆ ಅನಿಸುತ್ತಿದೆ. ರಾಕ್ಷಸರಿಗೆ ಅದ್ಯಾವುದೋ ಶಾಪದ ಫಲದಿಂದ ತುಂಬಾ ಕೆಟ್ಟ ಬುದ್ಧಿ ಇರುತ್ತಂತೆ. ಆದ್ರೆ ಅವ್ರ ಜೀವನದಲ್ಲಿ ಒಬ್ಬ ಒಳ್ಳೆ ಪುಣ್ಯಾತ್ಮ ಬಂದಾದ್ಮೇಲೆ ಅವರು ರಾಕ್ಷಸತ್ವನೆಲ್ಲ ಕಳ್ಕೊಂಡು ಒಳ್ಳೆಯವರಾಗಿ ಬದಲಾಗ್ತಾರಂತೆ. ಪುರಾಣಗಳಲ್ಲಿ ಇಂಥ ಎಷ್ಟೋ ಪುರಾವೆಗಳಿವೆ, ಆದರೆ ಅದನ್ನೆಲ್ಲ ಪ್ರವಚನಗಳಲ್ಲಿ ಕೇಳೋದಕ್ಕೆ ಚೆನ್ನಾಗನ್ಸುತ್ತೆ. ಆದರೆ ನಿಜವಾದ ಜೀವನದಲ್ಲಿ ಅಂಥ ಸ್ಥಿತಿ ಬಂದಾಗ ಅದನ್ನು ಯಾರೂ ಒಪ್ಕೊಳ್ಳೋದೇ ಇಲ್ವಲ್ಲ ಆಚಾರ್ಯರೇ. ಮುಚ್ಚು ಬಾಯ್.
ಮತ್ತೆ ಯಾಕೆ ಬಂದಿದೆ ಅಲ್ಲಿಗೆ? ಬಣ್ಣ ಬಣ್ಣದ ಮಾತಾಡಿ ಆಚಾರ್ಯರ ಮನಸ್ಸನ್ನ ಕೆಡ್ಸಕ್ ಬಂದಿದ್ಯಾ? ಮಯೂರಿನ ಮದ್ವೆ ಆಗ್ಬೋದು ಅನ್ಕೊಂಡಿದ್ಯಾ? ನಾನು ಕೊಟ್ಟಿರೋ ಜಾತಕ ಸುಳ್ಳಲ್ಲ, ಅದು ನಿಜವಾದ ಜಾತಕ ಅಂತ ಹೇಳಕ್ ಬಂದಿದ್ಯಾ? ಇಲ್ಲಮ್ಮ, ಅಭಯ್ ಸರ್ ಬಂದ್ರು, ಅವ್ರ ಜೊತೆ ಅವರು ಬಂದಿದ್ದಾರೆ. ನೀವು ಬಂದಿದ್ದು ಒಳ್ಳೇದಾಯ್ತು, ಇನ್ನೊಂದು ಒಳ್ಳೆ ಜಾತಕ ಸಿಕ್ಕಿದೆ ಅಂತ ಅಭಯ್ ಸರ್ ಹೇಳ್ತಾ ಇದ್ರು. ನಾನು ಅಂತದೇ ಒಂದ್ ಜಾತಕ ತಗೊಂಡ್ ಬಂದಿದ್ದೀನಿ. ಇವನ್ನ ನೋಡಿದ ತಕ್ಷಣ ಹಿಂಸೆ ಆಗ್ತದೆ ನನ್ಗೆ. ತಗೊಳ್ಳಿ ನೋಡಿ. ಅಲ್ಲಮ್ಮ, ಮೊದ್ಲಿಂದ ಜಾತಕಗಳೇ ಸಿಕ್ತಿರ್ಲಿಲ್ಲ, ಕೋಟಿಗೆ ಒಂದ್ ಜಾತಕ ಅಂತ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಈ ತರದ ಜಾತಕಗಳೇ ತುಂಬಾ ಬರ್ತಾ ಇದಾವೆ. ಆದ್ರೆ ಈಗ ನೋಡಿ, ಒಂದ್ರಿಂದ ಒಂದು ಒಂದ್ರಿಂದ ಒಂದು ಅಂತ ಜಾತಕ ಸಿಗ್ತಾನೆ ಇದಾವೆ. ನೀವ್ ಒಂದ್ಸತಿ ನೋಡಿ ಆಚಾರ್ಯರೆ. ಸರಿಮ್ಮ. ಅರೆರೆರೆ, ಇದೇನು ತುಂಬಾ ಅದ್ಭುತವಾಗಿ ಹೊಂದುತ್ತೆ. ಇದಕ್ಕೂ ಮೊದಲು ನೋಡಿದ ಜಾತಿಗಳೆಲ್ಲ ಎಲ್ಲೋ ಒಂಚೂರು ನನ್ನ ಮನಸ್ಸಿಗೆ ಸರಿ ಇಲ್ಲ ಅಂತ ಅನ್ಸೋದು. ಆದ್ರೆ ಇದು ನನ್ನ ಮಗಳ ಜಾತಕಕ್ಕೆ ನೂರಕ್ಕೂ ನೂರು ಹೊಂದುತ್ತೆ. ನಾಗಮಾತಾ, ನಿಮ್ಮನ್ನ ಕೇಳ್ತಾ ಇರೋದು, ಎಲ್ಲಿ ಹೋಗಿದ್ರಿ? ಎಲ್ಲಿಗೆ ಹೋಗುವುದಕ್ಕಾಗದೆ ಇಲ್ಲೇ ಇದ್ದೇನೋ ಆ ಜಾಗಕ್ಕೆ ಹೋಗಿದ್ದೆ. ಏನಿದು ಮಾರ್ಮಿಕವಾದ ಮಾತು? ಧರ್ಮದ ವಿರುದ್ಧ ಹೋಗುವವರಿಗೆ ನೇರವಾದ ಮಾತು ಮಾರ್ಮಿಕವಾಗಿ ಕೇಳಿಸುವುದು ಸಹಜ. ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ನಾನು ಧರ್ಮದ್ರೋಹಿಯೇ? ಅದು ನೀನು ನಿನ್ನ ಅಂತರಂಗವನ್ನು ಕೇಳಬೇಕಾದ ಪ್ರಶ್ನೆ. ಶಿವಾನಿ ಜೊತೆ ಮಾತನಾಡಿದ ಮೇಲೆ ನನ್ನನ್ನು ಸಂದೇಹದಿಂದ ನೋಡ್ತಾ ಇದ್ದೀರಿ ನಾಗಮಾತ. ಅದಕ್ಕೆ ನೀನೇ ಅವಕಾಶ ಮಾಡಿಕೊಡುತ್ತಿದ್ದೀಯಾ ಅಲ್ಲವೇ? ಮಾಯಾಂಗನೆ, ನೀನು ಈ ಲೋಕಕ್ಕೆ ಬಂದ ಉದ್ದೇಶವೇನು? ನಾನು ಬಂದ ಉದ್ದೇಶವೇನಿದೆಯೋ ಅದರ ಹಿಂದೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ನೀನು ಬಂದ ಉದ್ದೇಶಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನವಾ, ಅಥವಾ ನಾಗಲೋಕ ನಿನಗೆ ವಹಿಸಿದ ಜವಾಬ್ದಾರಿಯನ್ನು ನಿಭಾಯಿಸುವುದಕ್ಕೆ ಬಂದಿರುವ ಪ್ರಾಮಾಣಿಕ ಪ್ರಯತ್ನವಾ? ನಾಗಲೋಕದ ಮಾತನ್ನು ಮೀರೋ ಧೈರ್ಯ ನನಗಿಲ್ಲ ನಾಗಮಾತ. ಆದರೆ ನಿಮ್ಮದು ಪಕ್ಷಪಾತ ಧೋರಣೆ ಇದೆ. ಅವರಿಬ್ಬರನ್ನ ದೂರ ಮಾಡೋದಕ್ಕೆ ನೋಡ್ತಿದ್ದೀರಾ? ಅವನು ಕೆಟ್ಟವನು ಕೆಟ್ಟವನು ಅಂತ ಎಲ್ರು ಮುಂದೆ ಹೇಳ್ತಿದ್ದೀರಾ. ಅವನಿಗೆ ಯಾವ ಹೆಣ್ಣನ್ನು ಮದುವೆ ಆಗಕ್ಕೆ ಯೋಗ್ಯತೆ ಇಲ್ಲ ಅಂತಿದ್ದೀರಾ? ಯಾಕೆ ಇಷ್ಟೊಂದು ಕೋಪ ನಿಮ್ಗೆ? ನಾನ್ ಹೇಳಿದ್ದು ನಿಜ ತಾನೆ? ನೀವ್ ಅನ್ಕೊಂಡಿದ್ದಲ್ಲ ನಿಜ ಆಗಲ್ಲ ಶಿವಾನಿ ಅವ್ರೆ. ಅವನನ್ನು ಇಷ್ಟಪಡೋ ಹೆಣ್ಣು ಈ ಜಗತ್ತಲ್ಲಿ ಇರ್ತಾರಲ್ವಾ? ಯಾರು ಅವನನ್ನ ಈ ಜಗತ್ತಲ್ಲಿ? ಸಾಧ್ಯನೇ ಇದೆ. ಸಾಧ್ಯ ಇದೆ. ಮಯೂರಿಗೆ ಹೊಂದೋ ಜಾತಕ ಹುಡುಕೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಿದ್ದೀರಾ? ಎಲ್ಲ ಓಕೆ, ಹುಡುಕ್ತಿರೋ ಗಂಡನ್ ಜಾತಕ ಸಿಕ್ಕರೆ ಸಾಕ, ಅವನ ಮನ್ಸು ಮಯೂರಿ ಮನ್ಸ್ಗೆ ಹೊಂದ್ಕೋಬೇಕು ತಾನೆ. ಜಾತಕದ ಮೇಲೆ ಬದುಕ್ ನಿಂತಿರಲ್ಲ, ಮನ್ಸನ್ ಮೇಲೆ ನಿಂತಿರುತ್ತೆ. ಒಂದೇ ಒಂದ್ಸಲ ಮಯೂರಿ ಮನ್ಸಲ್ಲಿ ಏನಿದೆ ಅಂತ ವಿಚಾರಿಸಿದ್ರ ಅವರಿಬ್ರು ಪ್ರೀತಿಸ್ತಾ ಇದಾರೆ. ಅವ್ರನ್ನ ದೂರ ಮಾಡೋದಕ್ಕೆ ನಿಮ್ಗೆ ಏನ್ ಅಧಿಕಾರ ಇದೆ? ಅಲ್ಲ, ಪ್ರೀತಿನೇ ದೇವರು ಅಂತೀರಾ, ಈಗ ಅಂತ ಪ್ರೀತಿನೇ ಕೊಲ್ಲೋದಕ್ಕೆ ನೋಡ್ತಿದ್ದೀರಾ? ಏನ್ ಶಿವಾನಿ ಅವರೇ, ಏನಿದ ಅರ್ಥ ನೋಡಿ. ಇಂಥ ಮಾತುಗಳೆಲ್ಲ ಬೇಕಾಗಿಲ್ಲ, ನನಗೆ ಚೆನ್ನಾಗಿ ಗೊತ್ತು ಅವನೇನು ಅಂತ. ಪ್ರೀತಿ ಅಂದ್ರೆ ಏನು ಅಂತಾನು ನನಗೆ ಗೊತ್ತಿದೆ, ಯಾಕಂದ್ರೆ ನಾನು ಪ್ರೀತಿಸ್ತವಳೆ. ಯಾಕಂದ್ರೆ ನಾನು ಪ್ರೀತಿಸಿದ್ದು ಒಬ್ಬನ್ನ, ನಾನು ಬದುಕ್ತಾ ಇರೋದು ಅವನ ಜೊತೆನೆ. ಅಂದ್ರೆ ನೀವು ಮಾತ್ರ ಪ್ರೀತಿಸ್ಬೋದು, ಬೇರೆಯವರು ಪ್ರೀತಿಸಬಾರ್ದು ಅಂತನಾ? ಪ್ರೀತಿಸ್ಬೇಕಾದವ್ರನ್ನ ಪ್ರೀತಿಸಿದ್ರೆ ಪ್ರೀತಿ ಸರಿ, ಆದ್ರೆ ಅದ್ರಲ್ಲಿ ತಪ್ಪಿದ್ರೆ ಅದು ತಪ್ಪು ಪ್ರೀತಿ. ನಾನು ನನ್ನ ಗಂಡನ ಪ್ರೀತಿಸಿದಾಗೆ ಅವನು ಮಯೂರಿನ ಪ್ರೀತಿಸೋಕೆ ಸಾಧ್ಯನೇ ಇಲ್ಲ. ನನ್ನ ಗಂಡನ ಪ್ರೀತಿಲಿ ಶ್ರೇಷ್ಠವಾದ ಬದುಕನ್ನ ಕಂಡವಳು ನಾನು. ನಂದು ನನ್ನ ಗಂಡಂದು ಒಂದು ಜನ್ಮದ ಪ್ರೀತಿ ಅಲ್ವೇ ಅಲ್ಲ. ಅಂತ
ಅಂತ ನನ್ನ ಹತ್ರ ಪ್ರೀತಿ ಬಗ್ಗೆ ಪಾಠ ಮಾಡಕ್ ಬರ್ತೀರಾ? ಏನಿದು ದುರ್ನಿಮಿತ್ತ? ಏನಿದು ಕರಾಳ ಸೂಚನೆ? ಧರ್ಮ ಮಾರ್ಗವ ತೋರು ಚಂದ್ರಾಧರ. ಅರಿವಿಗೂ ಬಾರದ ಕಡೇವಿ ಮಹೇಶ್ವರ, ಏನೋ ಘೋರವಾಗುತ್ತಿದೆ. ಎಲ್ಲಿ ತಪ್ಪಾಗಿದೆ ಎಂದು ತಿಳಿಸು ರುದ್ರನಾಥ. ಮೇಲೋಕ್ಷದ ಶಕ್ತಿಗಳ ಅಟ್ಟಹಾಸವೇಜಯ, ಏನಿದ ಸೂಚನೆ? ಯಾರಿಂದ ಈ ವಂಚನೆ? ಶಿವಾನಿ, ಎಲ್ಲಿಗೆ ಹೋಗಿ ಬರ್ತಾ ಇದೀಯ? ಅದೆಲ್ಲ ನಿನ್ಗೆ ಯಾಕೆ ಹೇಳ್ಬೇಕು ನಾನು? ಯಾಕೆ ಅಂದ್ರೆ ನಾವು ನಾಗ್ಲೋಕ್ದವ್ರು, ಒಂದೇ ಗುರಿನ ಬೆನ್ ಹತ್ತಿರೋರು. ಒಂದೇ ಗುರಿ ಬೆನ್ ಹತ್ತಿ ಬಂದಿದ್ದು ನಿಜ, ಆದ್ರೆ ಆ ಗುರಿ ತಪ್ಪದ ಮೇಲೆ ನಮ್ಮ ಗುರಿ ಬೇರೆ ಬೇರೆ ಆಯ್ತು ಅನ್ನೋದನ್ನ ಮರ್ತ್ಬಿಟ್ಟ ಮಾಯಂಗನೆ. ನೀನು ಸುಳ್ಳು ಹೇಳ್ತಾ ಇದೀಯ, ಯಾವ್ದೋ ವಿಚಾರನ ನನ್ನಿಂದ ಮುಚ್ಚಿಡ್ತಾ ಇದೀಯ. ನನಗ್ ಗೊತ್ತಾಗ್ಬೇಕು, ಎಲ್ಲ ಗೊತ್ತಾಗ್ಬೇಕು. ಆದಿಶೇಷ ಯಾರು ಅಂತ ತಿಳಿತಾ? ನಾಗಮಣಿ ಎಲ್ಲಿದೆ ಅಂತ ಗೊತ್ತಾಯ್ತಾ? ಆದಿಶೇಷನ್ ಜೊತೆಗೆ ನಾಗಮಣಿ ತಗೊಂಡ್ ಹೋಗಕ್ಕೆ ಏನಾದ್ರೂ ಸಮಸ್ಯೆಗಳಿದ್ಯಾ? ಇದ್ರೆ ಹೇಳು, ನಾವಿಬ್ರು ಸೇರಿ ಬಗೆಹರಿಸೋಣ. ಬೇಕಾಗಿಲ್ಲ. ಯಾವ ವಿಚಾರ ಯಾರಿಗೆ ಯಾವ ಸಮಯಕ್ಕೆ ಗೊತ್ತಾಗ್ಬೇಕೋ ಗೊತ್ತಾಗುತ್ತೆ. ನಿನಗ್ ಗೊತ್ತಾಗ್ಬೇಕು ಅನ್ನೋ ಅದೃಷ್ಟ ಇದ್ರೆ ಗೊತ್ತಾಗುತ್ತೆ ಬಿಡಿ. ಅಂದ್ರೆ ನಾನ್ ಮೋಸ ಮಾಡ್ತೀನಿ ಅಂತ ನನ್ನ ಹತ್ರ ಸತ್ಯ ಹೇಳ್ತಾ ಇಲ್ವಾ? ಮೋಸಕ್ಕೆ ಇನ್ನೊಂದು ಹೆಸರೇ ನೀನು ಅಂದಾಗ ನಿನ್ ಹತ್ರ ಸತ್ಯ ಹೇಳಿ ಏನ್ ಪ್ರಯೋಜನ? ನಿನ್ ಹತ್ರ ನಾನು ಸತ್ಯನೂ ಹೇಳಲ್ಲ, ಸುಳ್ಳು ಹೇಳಲ್ಲ. ಯಾಕೆ ಹೇಳು? ನಿನ್ನ ನಾನು ಲೆಕ್ಕಕ್ಕೆ ತಗೊಂಡಿಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನಾನ್ ಮೋಸ ಮಾಡ್ದವಳು, ಸುಳ್ಳು ಹೇಳ್ತಾ ಇರೋಳು, ದ್ರೋಹ ಮಾಡ್ದವಳು ಅಂತ ಅರ್ಥನ? ನೀನ್ ಹಾಗಲ್ಲ ಅಂತ ನನ್ ನಂಬಕ್ ಶುರು ಮಾಡ್ದಾಗ್ಲೇ ನೀನ್ ಹಾಗೆ ಅಂತ ಸಾಬೀತ್ ಮಾಡಕ್ಕೆ ನೀನ್ ಶುರು ಮಾಡ್ತೀಯ. ಬಿಡು, ನಿನ್ ಹತ್ರ ಏನ್ ಮಾತಾಡಿ? ನನ್ನನ್ನ ನೀನು ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯಾ ಶಿವಾನಿ? ನೀನು ಸರಿ ಅಂತ ತಿಳ್ಕೊಂಡು ಇಷ್ಟು ದಿನ ನಾನು ತಪ್ಪಾಗಿ ಮಾತಾಡ್ತಿದ್ದೆ, ಆದ್ರೆ ಇನ್ನು ಮುಂದೆ ಆ ತಪ್ಪು ಮಾಡೋದಿಲ್ಲ. ಯಾಕಂದ್ರೆ ನೀನ್ ಏನು ಅಂತ ನನಗ್ ಗೊತ್ತಾಯ್ತು. ನಾನು ನಿಮ್ಮನ್ನ ಕರ್ಕೊಂಡು ಹೋಗೋದು ಬಂದಿರೋದು ಗುರುಗಳೇ, ನೀವು ನನ್ನ ಜೊತೆ ಬರಬೇಕು. ನೀವು ಬಂದು ಧನಂಜಯನ ನೋಡಿ, ಅವನ್ ಧನಂಜಯನ ಅಥವಾ ದಿಗ್ವಿಜಯನ ಅಂತ ನೀವು ಹೇಳ್ಬೇಕು. ಎಲ್ಲದಕ್ಕೂ ಅದರದೇ ಆದ ಸಮಯ ಇರುತ್ತೆ ನಂದೀಶ. ಒಂದು ವೇಳೆ ನೀನು ಹೇಳುತ್ತಿರುವುದು ನಿಜ ಆಗಿದ್ದು, ಧನಂಜಯನೇ ದಿಗ್ವಿಜಯನೇ ಆಗಿದ್ರೆ ಅವನ ಹಿಂದೆ ದೊಡ್ಡ ಶಕ್ತಿಯ ಕೈವಾಡ ಇರುತ್ತೆ. ಹಾಗಿದ್ದಾಗ ಸರಿಯಾದ ತಯಾರಿ ಇಲ್ಲದೆ ಅವನ ಮುಂದೆ ಹೋಗುವುದು ಮೂರ್ಖತನ. ಅದು ಅಲ್ಲದೆ ಇದು ನನ್ನ ಪೂಜಾ ಸಮಯ, ನನಗೆ ಮರು ಹುಟ್ಟು ಕೊಟ್ಟ ತಾಯಿ ಕಾಳಿಕಾ ದೇವಿಗೆ ಪೂಜೆ ಅರ್ಪಿಸುವ ಸಮಯ. ಒಂದು ದಿನ ಪೂಜೆ ಮಾಡದೆ ಹೋದರೆ ನನ್ನ ಶಕ್ತಿ ಎಲ್ಲ ಕುಂದು ಹೋಗುತ್ತೆ. ನಮ್ಮ ಮುಖ್ಯವಾದ ಗುರಿ ಇದ್ದದ್ದು ನಾಗಮಣಿ ಎಲ್ಲಿದೆ ಅಂತ ಕಂಡುಹಿಡಿಯೋದಾಗಿತ್ತು, ಅದಾಯ್ತಲ್ಲ. ಹಾಗೆ ದಿಗ್ವಿಜಯ ಎಲ್ಲಿದ್ದಾನೆ ಅಂತ ಕಂಡುಹಿಡಿದ್ಬಿಟ್ರೆ ನಮ್ ಮುಂದಿನ ದಾರಿ ಸುಗಮ ಹೋಗುತ್ತಲ್ವ ಗುರುಗಳೇ? ಅದಕ್ಕೆ ಹಾಗೆ ಹೇಳಿದೆ. ತಾಳ್ಮೆ ನಂದೀಶ, ತಾಳ್ಮೆ. ಎಲ್ಲದಕ್ಕೂ ಅದರದೇ ಆದ ಸಮಯ ಇರುತ್ತೆ. ಆದಷ್ಟು ಬೇಗ ನಿನ್ನ ಮನೆಯಲ್ಲಿರುವುದು ದಿಗ್ವಿಜಯನ ಧನಂಜಯನ ಅಂತ ಕಂಡುಹಿಡಿತೀನಿ. ಇನ್ನೊಂದು ಮುಖ್ಯವಾದ ವಿಚಾರ, ನಾನು ಬಂದಿರುವ ವಿಚಾರ ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ತಿಳಿಯುವುದು ಬೇಡ. ಯಾವುದೇ ಸಮಸ್ಯೆ ಬಂದರೂ ಕಾಪಾಡಲು ನಾನಿರುವೆ ಎನ್ನುವ ಕಾರಣಕ್ಕೆ ಯಾವುದೇ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡ. ಸಾಮಾನ್ಯವಾಗಿರೂ ಸಹಜವಾಗಿರೂ. ಸರಿ ಗುರುಗಳು, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ನೀನು ನನ್ನ ಶಿಷ್ಯನಾಗಿ ನಾನಿಲ್ಲ ಅಂತ ತಿಳಿದು ನನ್ನ ಹುಡುಕೊಂಡು ಬಂದು ನನ್ನ ಆಚೆ ತಂದಿಲ್ಲ. ನೀನು ನನ್ನ ನಿಷ್ಠಾವಂತ ಶಿಷ್ಯ. ನನಗೇನೇ ಸಿಕ್ಕಿದ್ರು ಅದ್ರಲ್ಲಿ ಅರ್ಥ ಭಾಗ ನಿನ್ನ ಕೊಟ್ಟೆ ಕೊಟ್ಟೆ ಕೊಟ್ಟೆ.
ನಿಮ್ಮ ಆಶೀರ್ವಾದದ ಪಾಲೊಂದಿದ್ರೆ ಸಾಕು ಗುರುಗಳೇ, ನನಗೆ ಸಕಲೈಶ್ವರ್ಯ ಸಿಕ್ಕಷ್ಟೇ ಸಂತೋಷ. ವಿಶೇಷ್, ಯಾಕೋ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ಯಾ? ಓ ಗೊತ್ತಾಯ್ತು ಬಿಡು, ಶಿವಾನಿ ಚಾಲೆಂಜ್ ಮಾಡಲು ಅಂತ ಯೋಚನೆ ಮಾಡ್ತಿದ್ಯಾ? ಏ ಅವ್ರ ಚಾಲೆಂಜ್ಗೆಲ್ಲ ಗೋಲಿ ಹೊಡಿಯೋ. ನೋಡೋ, ನಿನಗೆ ನನ್ನ ಮಾತು ಕೊಟ್ಟಾಗಿದೆ. ನಿನ್ನ ಮಯೂರಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು, ನಿಮ್ಮಿಬ್ರು ಮದುವೆ ನಡೆಯುತ್ತೆ ಅಂದ್ರೆ ನಾನು ಅದನ್ನ ನಡೆಸ್ತೀನಿ. ಆದ್ರೆ ನನಗೊಂದು ಅನುಮಾನ ಇದೆ, ಅದು ನಿನ್ನ ಬಗ್ಗೆ ಹರಿಸ್ಬೇಕು. ಏನದು? ನಿನ್ನ ಪ್ರೀತಿ ಸತ್ಯ ಅಂತ ನಾನು ಹೇಗ್ ನಂಬ್ಲಿ? ನಿನ್ನ ಪ್ರೀತಿ ಸತ್ಯ ಅಂತ ನನಗಾದ್ರೂ ಪ್ರೂವ್ ಮಾಡ್ಬೋದಲ್ವಾ? ಹಾಗಂತ ನನಗೂ ಅರ್ಥ ಆಗ್ಬೇಕಲ್ವಾ? ಪ್ರೇಮಿಗಳು ತಮ್ಮ ಪ್ರೀತಿ ಸತ್ಯ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ನಾಟಕಗಳನ್ನ ಮಾಡ್ತಾರೆ. ಅವ್ರು ಆಡೋ ನಾಟಕಗಳು ಹೇಗಿರುತ್ತೆ ಗೊತ್ತಾ? ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಸಲೀಂ ಅನಾರ್ಕಲಿ, ಪಾರು ದೇವದಾಸ್, ಅವರನ್ನೆಲ್ಲ ಮೀರ್ಸೋ ತರ ಇವ್ರುಗಳು ಆಕ್ಟ್ ಮಾಡ್ತಿರ್ತಾರೆ. ಅದನ್ನ ನಂಬಿಕೊಂಡು ಮಂಟಿಂದ ಹೋದವ್ರು ಗೊತ್ತು. ಆದ್ರೆ ಈಗಿನ ಜನರೇಷನ್ ಇದೆಯಲ್ಲ, ತುಂಬಾ ಡಿಫ್ರೆಂಟ್, ಅರ್ಥನೇ ಆಗಲ್ಲ. ಈ ಕಡೆ ಕನ್ಸ್ಗೂ ಬೆಲೆ ಕೊಡಲ್ಲ, ಈ ಕಡೆ ಮನ್ಸ್ಗೂ ಬೆಲೆ ಕೊಡಲ್ಲ, ವಾಸ್ತವಕ್ಕಂತೂ ಬೆಲೆನೆ ಕೊಡಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಿಲ್ದೆ ಇದ್ರೆ ಅದು, ಅದಿಲ್ದೆ ಇದ್ರೆ ಇದು, ಇದ್ಯಾವುದು ಇಲ್ಲದೆ ಇದ್ರೆ ಇನ್ನೊಂದು, ಈ ತರ ಬದುಕ್ತಿದೆ ಪ್ರಪಂಚ. ಮಯೂರಿಗೆ ನೀನ್ ಸರಿ ಅನ್ಸ್ಬೇಕು ಅಂದ್ರೆ ಮೊದ್ಲು ನೀನ್ ಸರಿಯಾಗಿರ್ಬೇಕು. ಶಿವಾನಿ ಮತ್ತೆ ಮಯೂರಿ ನೀನೊಬ್ಬ ಒಳ್ಳೆ ಹುಡುಗ ಅಂತ ಕನ್ಸಿಡರ್ ಮಾಡಬೇಕು. ಮಯೂರಿಗೆ ನಿನ್ನ ಬಿಟ್ರೆ ಇನ್ನೊಬ್ರು ಜೋಡಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕು. ಪ್ರೀತಿನ ಪ್ರೀತಿಯಿಂದ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಹೋಗಿದ್ದು ಆಯ್ತು. ಸಮಾಧಿ ಸ್ಥಿತಿಲಿದ್ದ ಗುರುಗಳನ್ನ ಎಚ್ಚರ ಮಾಡಿ ಮಾತಾಡಿಸಿದ್ದು ಆಯ್ತು. ಗುರುಗಳು ಎದ್ದ ಮೇಲೆ ನಾಗಮಣಿ ನಂದಾಗುತ್ತೆ ಅನ್ಕೊಂಡೆ. ಆ ಕನಸು ಮುಂದೆ ಕೊರಟೋಯ್ತು. ಯಾಕೆ ಇಷ್ಟೊಂದು ಎದ್ರುಕೊಳ್ತಿದ್ದೀರಾ? ಇದಕ್ಕಿಂತ ಹಿಂಗ್ ಬಂದ್ ಬಿಟ್ಬಿಟ್ರೆ ಎದಕ್ಕೆ ಆಗದೆ ಇರ್ತಾ? ಬಂದಿದ್ದು ನಾನ್ ತಾನೆ. ನನಗೇನ್ ಮೈಯೆಲ್ಲ ಕಣ್ಣಿದ್ಯಾ? ಯಾಕ್ರಿ, ಏನಾಯ್ತು? ಹೆದ್ರುಕೊಳ್ಳೋ ಅಗತ್ಯ ಏನಿದೆ ಹೇಳಿ. ಏನಿಲ್ಲ ಬಿಡೆ, ಹೋಗಿದ್ ಕೆಲ್ಸ ಏನಾಯ್ತು ಅದನ್ನ ಹೇಳಿ. ನೀ ಹೋದ್ಮೇಲೆ ಈ ಮನೇಲಿರೋರು ಒಬ್ಬೊಬ್ರು ನೂರ್ ನೂರ್ ಪ್ರಶ್ನೆ ಕೇಳ್ತಾ ಇದ್ರು. ಅದ್ರಲ್ಲೂ ಆ ಗೋವಿಂದಣ್ಣ ನಿಮ್ಮನ್ ಎಷ್ಟು ಆಡ್ಕೊಂಡ್ರು ಗೊತ್ತಾ? ನೀವ್ ಹೋಗಿದ್ ಯಜಮಾನ್ರು ಹುಡ್ಕೊಂಡು ಅಂತ ಹೇಳ್ಬಿಡೋಣ ಅಂತ ಎಷ್ಟು ಸಲ ಅನ್ಕೊಂಡೆ ಗೊತ್ತಾ? ಹೇಳ್ದಾಯ್ತಿದ್ದೆ ಒಳ್ಳೇದಾಯ್ತು ಬಿಡು. ಯಜಮಾನ್ರು ಸಿಕ್ಕಿದ್ರ? ಸಿಕ್ಕಿಲ್ಲ, ಆದ್ರೆ ಸಿಕ್ತಾರೆ. ಅಂದ್ರೆ? ಅಂದ್ರೆ ಆದಷ್ಟು ಬೇಗ ಸಿಗ್ತಾರೆ ಅಂತ. ನೀವ್ ಯಜಮಾನ್ರನ್ನ ನೋಡಿದ್ರ? ಅವ್ರ ಜೊತೆಲಿ ಮಾತಾಡಿದ್ರ? ಅವ್ರು ಏನ್ ಹೇಳಿದ್ರು ಅಂತ ಹೇಳ್ರಿ. ಗೊತ್ತಾಗ್ಬಾರ್ದು ಅಂತ ಇದ್ದೀರಾ? ಸುಮ್ನಿರ್ತೀಯ? ಯಜಮಾನ್ರು ಎಲ್ಲಿದ್ದಾರೆ ಅಂತ ನಿನಗ್ ಮಾತ್ರ ಅಲ್ಲ, ಮನೇಲಿರೋ ಎಲ್ಲಾರ್ಗು ಗೊತ್ತಾಗುತ್ತೆ. ನೀವ್ ಯಾಕೋ ಸುಳ್ಳು ಹೇಳ್ತಿದ್ದೀರ ಅಂತ ನನಗೆ ಅನಿಸ್ತಾ ಇದೆ. ನೀವ್ ಅಸಲಿ ವಿಚಾರನ ಮಾತಾಡ್ತಾ ಇಲ್ಲ, ನಿಜ ಹೇಳ್ರಿ. ನಿಮ್ಗೆ ಯಜಮಾನ ಸಿಕ್ಕಿದ್ರ? ಸಿಕ್ಕಿಲ್ಲ, ಸಿಕ್ತಾರೆ ಅಂತ ಹೇಳ್ತಾ ಇದ್ದೀನಿ ತಾನೆ. ನೋಡು, ನಿಜ ಹೇಳ್ತಾ ಇದ್ದೀನಿ, ಅವ್ರು ನನಗೆ ಸಿಕ್ಕಿಲ್ಲ. ಅವರೆಲ್ಲೋ ಒಂದ್ ಕಡೆ ಇದಾರೆ ಅಂತ ಮಾಹಿತಿ ಕೊಟ್ಟೋಗಿದ್ದಾರೆ ಅಷ್ಟೇ. ಯಾರು ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ ಅದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಮಧು. ಇಲ್ಲ ರೀ, ನೀವ್ ಏನೋ ವಿಷಯ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ನನ್ ಮೇಲೆ ಆಣೆ ಮಾಡಿ ಹೇಳಿ, ನನ್ ಮಗನ ಮೇಲೆ ಪ್ರಮಾಣ ಮಾಡಿ ಹೇಳಿ, ನೀವ್ ಹೇಳ್ತಿರೋದ್ ಸತ್ಯನಾ? ಮಾತಾಡ್ರಿ, ನೀವ್ ಹೇಳ್ತಿರೋದ್ ನಿಜಾನೋ ಅಥವಾ ನಿಮ್ಮ ಅಮ್ಮ ಮಾಡಿದ್ತಾರ ಏನಾದ್ರು ಕೆಲಸ ಮಾಡ್ಬಿಟ್ಟು ಬಂದಿದ್ದೀರೋ? ಯಜಮಾನ್ರನ್ನ ಮಾತ್ರ ಹುಡುಕೋದಲ್ಲ, ತ್ರಿಶೂಲು ಕಾಣಿಸ್ತಾ ಇಲ್ಲ.
ಅವನು ಹುಡ್ಕೋದು ನನ್ನ ಜವಾಬ್ದಾರಿ ಅಲ್ವಾ? ಅವನೆಲ್ಲಿದ್ದಾನೋ ಹೇಗಿದ್ದಾನೋ ಒಂದೂ ಗೊತ್ತಿಲ್ಲ. ಈ ತರ ಸಾವಿರ ಯೋಚನೆಗಳನ್ನ ನನ್ನ ತಲೆಯಲ್ಲಿ ತುಂಬಿಕೊಂಡಿದ್ದೀನಿ. ಇಂಥ ಸಮಯದಲ್ಲಿ ಈ ರೀತಿ ಮಾತಾಡ್ಬಿಟ್ರೆ ಕೋಪ ಬರ್ದೇ ಇರುತ್ತಾ? ಅದಕ್ಕೆ ಕೊಟ್ಟೆ. ಹೊಡಿಯಕ್ ಮುಂಚೆ ಈ ಮಾತನ್ನ ಹೇಳ್ಬೋದಿತ್ತಲ್ವಾ? ಹೊಡಿದ್ರೆ ನಿನ್ ಬಾಯಿ ಮುಚ್ಚಬೇಕಲ್ಲ. ನೋಡು, ಎಲ್ಲಾ ಕಷ್ಟಕ್ಕೂ ಒಂದ್ ಕೊನೆ ಅಂತಿರುತ್ತೆ. ನೀನ್ ಧೈರ್ಯವಾಗಿರು. ಏನ್ ಹೇಳ್ತಾ ಇದ್ದೀರಾ? ಏನ್ ಬರುತ್ತೆ ಅಂತ ಹೇಳ್ತಿದ್ದೀರಾ? ಯಜಮಾನ್ರು ಬಂದ್ರೆ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ರು. ನೋಡ್ಬೋದು, ಯಜಮಾನ್ರು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಆ ವಸ್ತುಗೋಸ್ಕರ ಬರ್ಲೇಬೇಕು. ವಸ್ತುಗೋಸ್ಕರ ಅಂದ್ರೆ? ಅಂದ್ರೆ ಅವ್ರ ಕುಟುಂಬ ಆಸ್ತಿ ಮನೆ ಎಲ್ಲ ಇಲ್ಲೇ ತಾನೇ ಇದೆ, ಅದಕ್ಕೋಸ್ಕರ ಬರ್ಲೇಬೇಕಲ್ಲ. ಕುಟುಂಬ, ಮನೆ, ಮಕ್ಕಳು, ಇದನ್ನೆಲ್ಲ ವಸ್ತು ಅಂತಿದ್ದೀರಲ್ಲ. ಮನುಷ್ಯರು ವಸ್ತುನ ಪ್ರೀತಿಸ್ತಾರೆ, ಮನುಷ್ಯನ ದೂರ ಇಡ್ತಾರೆ. ಹಾಗೆ ಯಜಮಾನ್ರು ಮನೆ, ಮಠ, ಆಸ್ತಿ, ಮಕ್ಕಳು ಎಲ್ಲರನ್ನು ದೂರ ಇಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅವ್ರು ಬರೋದಕ್ಕೆ ಲೇಟ್ ಮಾಡ್ತಾ ಇದಾರೆ. ಏನೋಪ್ಪ ನೀವೇನ್ ಹೇಳ್ತಿದ್ರು ನನಗೊಂದು ಅರ್ಥ ಆಗ್ತಲ್ಲ. ನೀನೇನಿಲ್ಲಿ? ನಿಮ್ಮನ್ನೇ ಮಾತಾಡಿಸ್ಬೇಕು ಅಂತ ಬರ್ತಾ ಇದ್ದೆ ಅಕ್ಕ. ಯಾಕೆ ಒಂಥರ ಇದೆಯಾ? ಏನಾಯ್ತು? ಆಚಾರ್ಯರಲ್ಲಿ ಮನೇಲಿದ್ದಾರಾ? ಇಲ್ಲ ಅಕ್ಕ, ಅಪ್ಪ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ? ನೋಡು, ನಾನೊಂದು ಸಿಹಿ ಸುದ್ದಿ ತಗೊಂಡ್ ಬಂದಿದ್ದೀನಿ. ಅದನ್ನ ಹೇಳಿದ್ರೆ ನಿನ್ನ ಬೇಜಾರೆಲ್ಲ ಕಳೆದು ಹೋಗುತ್ತೆ. ಆ ಸಂತೋಷದ ಸುದ್ದಿ ಏನು ಅಂತ ಕೇಳೋಕ್ಕೂ ನಿನಗ್ ಬೇಜಾರಾ? ಹೋಗ್ಲಿ ಬಿಡು, ನಾನೇ ಹೇಳ್ತೀನಿ. ನಿನಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ. ಮಯೂರಿ, ನಿಮ್ಮ ಜಾತಕ ಕೂಡ ತುಂಬಾ ಚೆನ್ನಾಗಿ ಹೊಂದುತ್ತೆ. ಅವನ ಜೊತೆ ಬದುಕಿದ್ರೆ ನೀನು ಕೂಡ ತುಂಬಾ ಖುಷಿ ಆಗತ್ತೀಯ. ಈ ವಿಷಯನ ನಿನ್ ತಂದೆಗೆ ಹೇಳಿದ್ರೆ ಅವರು ಕೂಡ ತುಂಬಾ ಸಂತೋಷ ಪಡ್ತಾರೆ. ಸಿಹಿ ಸುದ್ದಿ ಹೇಳಿದ್ರೆ ಮುಖದಲ್ಲಿ ಸಂಕಟ ಕಾಣಿಸ್ತಿದ್ಯಲ್ಲ, ಏನಾಯ್ತು ಮಯೂರಿ? ಮಾತಾಡು. ನಾನ್ ಮಾತಾಡ್ದೆ ಇದ್ರೆ ಏನಕ್ಕ? ಊರಲ್ಲಿರೋರೆಲ್ಲ ನನ್ ಬಗ್ಗೆ ಏನೇನೋ ಮಾತಾಡ್ತಾ ಇದಾರೆ. ಏನ್ ಹೇಳ್ತಾ ಇದೀಯ ನೀನು? ಯಾರು ಏನ್ ಮಾತಾಡ್ತಾ ಇದಾರೆ? ಯಾಕೋ ತುಂಬಾ ಬೇಜಾರಾಗ್ತಾ ಇದೆ ಅಕ್ಕ. ಯಾರ್ಯಾರೋ ನನ್ ಬಗ್ಗೆ ಏನೇನೋ ಮಾತಾಡ್ತಾ ಇದಾರೆ. ಏನೇನೋ ಹೇಳ್ತಾ ಇದಾರೆ ಅಂದ್ರೆ? ಓ, ಮದ್ವೆ ಗಂಡು ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದಾರ? ನಿನಗ್ ಮದ್ವೆ ಆಗ್ತಿಲ್ಲ ಅಂತ ಮಾತಾಡ್ತಾ ಇದಾರ? ಎಲ್ರು ಬಾಯಿ ಮುಚ್ಚಣ ಬಿಡು ಮಯೂರಿ. ಒಳ್ಳೆ ಗಂಡಿನ ಸಂಬಂಧ ಬಂದಿದೆ, ಈ ಮದ್ವೆ ನಡೆದೆ ನಡೆಯುತ್ತೆ. ನನ್ ಮದ್ವೆ ವಿಚಾರವಾಗಿ ಯಾರು ಏನು ಮಾತಾಡ್ತಾ ಇಲ್ಲ ಅಕ್ಕ. ಮತ್ತೆ ನನ್ ಬಗ್ಗೆ ಯಾರೋ ಏನೋ ಬರ್ದಿದಾರಂತೆ. ಬರ್ದಿದಾರ? ಏನಂತ? ಎಲ್ ಬರ್ದಿದಾರಂತೆ? ನೀನ್ ಏನ್ ಹೇಳ್ತಾ ಇದೀಯ ಮಯೂರಿ? ಅದೇ, ಆ ಚಂದನಗಿರಿ ಬೆಟ್ಟ ಇದೆಯಲ್ಲ, ಅಲ್ಲಿ ನನ್ ಬಗ್ಗೆ ಯಾರೋ ಏನೋ ಬರ್ದಿದಾರಂತೆ. ಬೆಟ್ಟದ ಮೇಲೆ ನಿನ್ ಬಗ್ಗೆ ಬರ್ದಿದಾರಂತ? ಅಲ್ಲ, ಅಷ್ಟು ದೊಡ್ಡ ಬೆಟ್ಟದ ಮೇಲೆ ಬರೆಯೋಕ್ ಹೇಗ್ ಸಾಧ್ಯ ಮಯೂರಿ? ಎಲ್ರು ಅದನ್ನೇ ಹೇಳ್ತಾ ಇದಾರೆ ಅಕ್ಕ. ಹಾಲಕ್ಕ ಬಂದಿದ್ ರಾಮಕ್ಕ, ನಿನ್ನ ಜಾತಕ ಕೇಳಕ್ ಬಂದಿದ್ ಆನಂದಣ್ಣ, ಮೂಲೆ ಮನೆ ಮೀನಾಕ್ಷಮ್ಮ, ಕೊನೆ ಮನೆ ಶಾನ್ ಬೋಗ್ರು, ಎಲ್ರು ಬಂದಿದ್ದನ್ನೇ ಹೇಳ್ತಾ ಇದಾರೆ. ಒಂದಷ್ಟು ಜನ ಫೋನ್ ಮಾಡ್ಬೇರೆ ಹೇಳ್ತಾ ಇದಾರೆ. ಅದೇನು ಅಂತ ನೋಡ್ಕೊಂಡ್ ಬರ್ತೀನಿ, ಏನ್ ವಿಚಾರ ಅಂತ ತಿಳ್ಕೊಂಡ್ ಬರ್ತೀನಿ. ಅದು ಬರೀ ಚಿತ್ರ ಅಲ್ಲ ಶಿವಾನಿ ಅವರೇ, ಪ್ರೀತಿ. ಬರೀ ಪ್ರೀತಿನೂ ಅಲ್ಲ, ಬೆಟ್ಟದಷ್ಟು ಪ್ರೀತಿ. ಒಂದು ಇಡೀ ದಿನ ಆ ಬೆಟ್ಟನ ಕೊರ್ದು ಮಯೂರಿ ಹೆಸರು ಬರೆದಿದ್ದಾನೆ. ಅವನ್ ಸತ್ರನು ಅವನ್ ಪ್ರೀತಿಯ ಕುರುಹು ಬದುಕಿರ್ಬೇಕು ಅಂತ ಬಯಸಿದಾನೆ. ಅವನ್ ಪ್ರೀತಿ ಎಷ್ಟು ಗ್ರೇಟ್ ಅಲ್ವಾ? ಇದನ್ ಕೆತ್ತದಕ್ಕೆ ಅವನ್ ಬರೀ ಬೆವ್ರು ಹರಿಸಿಲ್ಲ, ರಕ್ತ ಹರಿಸಿದಾನೆ. ಅಲ್ಲ ಶಿವಾನಿ ಅವರೇ, ಅವನ ಪ್ರೀತಿ ಇಷ್ಟು ಸತ್ಯ ಆಗಿರುವಾಗ ನೀವ್ಯಾಕ ಅವನ್ನ ನಂಬ್ತಾ ಇಲ್ಲ? ಏನ್ರಿ ಮಾತಾಡ್ತಾ ಇದ್ದೀರಾ? ಹೀಗೆ ಬೆಟ್ಟದ ಮೇಲೆ ಹೆಸರು ಬರೆಯೋದು ಪ್ರೀತಿಗಿರೋ ಯೋಗ್ಯತೆನಾ? ಅವನು ಗೊತ್ತು ಗುರಿ ಇಲ್ದಿರೋನು, ಅವನ ಹೇಗ್ ನಂಬಕಾಗತ್ತೆ? ಅವನ್ ಯಾರು, ಅವನ್ ಎಲ್ಲಿಂದ ಬಂದ, ಅವನ್ ಏನ್ ಮಾಡ್ತಿದ ಅಂತ ಯಾರಿಗೂ ಗೊತ್ತಿಲ್ಲ, ಅಂತವನ್ನ ಹೇಗ್ ನಂಬಕಾಗತ್ತೆ? ಮಯೂರಿ ಮದ್ವೆ ಒಳ್ಳೆಯವನ್ ಜೊತೆ ಆಗ್ಬೇಕು,
ಅವಳ ಜೀವನ ಸುಂದರವಾಗಿರ್ಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾದ್ರೆ ಮಾತ್ರ ನನ್ನ ಇನ್ನೊಂದು ಉದ್ದೇಶ ಪೂರ್ತಿ ಆಗದು. ಅವನು ಒಳ್ಳೆಯವನೇ, ಒಳ್ಳೆ ಗಂಡ ಆಗ್ತಾನೆ. ಹುಡುಗಿಗೆ ಇಷ್ಟ ಇಲ್ಲ ಅಂದ್ರು ಬಲವಂತವಾಗಿ ತಾಳಿ ಕಟ್ಟೋಕ್ ಬಂದವನು ಒಳ್ಳೆಯವನ? ಅವನು ನಿಜವಾದ ಪ್ರೀತಿನ? ನಿಮಗ್ ಇಷ್ಟ ಇಲ್ದೇದ್ರು ತಾಳಿನ ಜೇಬಲ್ ಇಟ್ಕೊಂಡು ಓಡಾಡ್ತಿದ್ದ ತ್ರಿಶೂಲ್, ಅವನ್ ಒಳ್ಳೆಯವನ? ಅವನು ನಿಜವಾದ ಪ್ರೀತಿನ? ಹೇಳ್ರಿ, ಉತ್ತರ ಕೊಡಿ. ಏನ್ ನಿಮ್ ಪ್ರೀತಿ? ನೀವೇನ್ ಇಷ್ಟಪಟ್ಟು ತ್ರಿಶೂಲ್ನ ಮದುವೆ ಆದ್ರ? ಅವನು ನಿಮ್ ಗಂಡ ಆಗ್ತಾನೆ ಅನ್ಕೊಂಡೆ ಪ್ರೀತಿಸಿದ್ರ? ಅವನು ಮದುವೆ ಆಗ್ಬೇಕು ಅಂತಾನೆ ಅನ್ಕೊಂಡ್ರ? ಯಾಕೆ ಸುಮ್ಮನಾಗ್ಬಿಟ್ರಿ? ಮಾತಾಡ್ರಿ. ಅವನು ತಾಳಿ ಕಟ್ಟಕ್ಕೆ ನಿಮ್ ಹಿಂದಿಂದ ಅಲಿತಿದ್ದ ತಾನೆ? ನಿಮಗ್ ತಾಳಿ ಕಟ್ಟಕ್ಕೂ ಟ್ರೈ ಮಾಡ್ದ? ಅವನು ಇದೇ ತಾನೆ ಮಾಡಿದ್ದು? ಇಲ್ಲ ಅಂತ ಹೇಳ್ಬಿಡಿ ನೋಡೋಣ. ನೀವು ನಿಜವಾಗ್ಲೂ ತ್ರಿಶೂಲ್ನ ಮನ್ಸಾರೇ ಇಷ್ಟಪಟ್ಟಿದ್ರ ಹೇಳ್ರಿ. ಓಲಮಾಲಿನ್ಯೇ ನಮಃ, ಓ ಮೃಂಡಮಾಲಿನ್ಯೇ ನಮಃ, ಓ ಸೌಮ್ಯನಿದೇ ನಮಃ, ಚಾಮುಂಡಾಯೇ ನಮಃ. ತಾಯೇ, ಈ ಭಕ್ತನ ಆತಂಕವನ್ನು ಪರಿಹರಿಸು. ನಾವು ಯಾವ ದಿಕ್ಕಿನಲ್ಲಿ ಹೋದರೆ ನಾಗಮಗಮ್ಮದಾಗುತ್ತದೆ ಎಂದು ತಿಳಿಸು. ದಿಗ್ವಿಜಯನ ಮನೆಯಲ್ಲಿರುವ ಆ ನಾಗಿನಿಯ ಕಾರ್ಯತಂತ್ರವೇನು? ಅದಕ್ಕೆ ಪ್ರತಿಯಾಗಿ ನಾವು ರೂಪಿಸಬೇಕಾಗಿರುವ ಪ್ರತಿತಂತ್ರವೇನೆಂಬುದನ್ನು ತಿಳಿಸು. ಓಂ ಮಾಲಿನ್ಯೇ ನಮಃ, ರುಂಡ ಮಾಲಿನ್ಯೇ ನಮಃ. ಇದು ಯಾರ ವದನ? ಈಕೆಯನ್ನು ಹೋಮದ ಅಗತಿಯಲ್ಲಿ ತೋರಿಸುತ್ತಿರುವ ಉದ್ದೇಶವಾದರೂ ಏನು? ದಿಗ್ವಿಜಯ, ಹೋಮದ ಅಗ್ನಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತಿರುವ ಈ ಹುಡುಗಿ ಯಾರು ಎಂಬುದು ನಿನಗೆ ಗೊತ್ತೇ? ಡೊಳೆ, ಶಿವಳು, ಮಯೂರಿ, ದೇವಸ್ಥಾನದ ಅರ್ಚಕರ ಮಗಳು. ಈ ಮುಖ ಇಲ್ಲಿ ಯಾಕೆ ಕಾಣಿಸ್ತಾ ಇದೆ? ತಿಳಿಯುತ್ತಿಲ್ಲ ದಿಗ್ವಿಜಯ. ತಾಯಿಯೇ ತಿಳಿಸಬೇಕು. ಇವ್ರ ಪ್ರೀತಿನ ದೂರ ಮಾಡದಕ್ ನೋಡ್ತಿದ್ರೆ ನಿಮ್ ಮನ್ಸಲ್ಲಿರೋದು ಪ್ರೀತಿ ಅಲ್ಲ ರೀ. ನೀವು ನಿಜವಾಗ್ಲೂ ನಿಮ್ ಗಂಡ ತ್ರಿಶೂಲ್ನ ಪ್ರೀತಿಸಿಲ್ಲ, ಅನಿವಾರ್ಯತೆಗೆ ಬದುಕ್ತಾ ಇದ್ದೀರಾ ಅನ್ಸುತ್ತೆ. ಅಭಯ್ ಅವರೇ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ನಿಮ್ಗೇನ್ ಗೊತ್ತು ನಮ್ ಪ್ರೀತಿ ಬಗ್ಗೆ? ತ್ರಿಶೂಲ್ ಪ್ರೀತಿ ಬಗ್ಗೆ ನಿಮ್ಗೇನ್ ಗೊತ್ತು? ಇದೇನಿದು ಗುರುಗಳೇ, ಅವಳಿಗೆ ಮದುವೆ ಆದ ಹಾಗೆ, ಯಾವುದೋ ಶಕ್ತಿ ಬಂದ ಹಾಗೆ, ಆ ಶಕ್ತಿ ನಾಗಮಣಿ ಮೇಲೆ ಬಿದ್ರೆ ನಾಗಮಣಿ ಹೊಳೆಯೋ ಹಾಗೆ ಏನಿದೆಲ್ಲ? ದಿಗ್ವಿಜಯ, ತಾಯಿ ಜ್ವಾಲಮಾಲಿನಿ ನಮಗೆ ಮುಂದಿನ ದಾರಿಯನ್ನ ಸ್ಪಷ್ಟಪಡಿಸಿದ್ದಾಳೆ. ಆ ಕನ್ಯೆ ವಿವಾಹವಾದ ಮರುಕ್ಷಣ ನಾಗಮಣಿಯ ಜೀವಾತ್ಮ ಶಕ್ತಿ ಶಕ್ತಿಯುತವಾಗಿ ನಾಗಮಣಿಗೆ ಸೇರುವುದನ್ನ ತಾಯಿ ಜ್ವಾಲಮಾಲಿನಿ ಸ್ಪಷ್ಟಪಡಿಸಿದ್ದಾಳೆ. ಅದಕ್ಕೆ ನಾ ಗುರುಗಳೇ,
ಶಿವಾನಿ ಈ ಹುಡುಗಿಗೆ ಮದುವೆ ಮಾಡೋದಕ್ಕೆ ಓಡಾಡ್ತಾ ಇರೋದು. ಅಂದರೆ ನಾಗಿಣಿ ಆ ಕನ್ಯೆ ವಿವಾಹ ಮಾಡಲು ಪ್ರಯತ್ನ ಪಡುತ್ತಿದ್ದಾಳೆ. ಖಚಿತವಾಯಿತು ದಿಗ್ವಿಜಯ, ಖಚಿತವಾಯಿತು. ಅವಳ ವ್ರತದ ಕೊನೆಯ ಹಂತ ಇವಳ ಮದುವೆ ಮಾಡುವುದು. ಮದುವೆ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗಿ ಜೀವಾತ್ಮ ಶಕ್ತಿಯುತವಾಗುವುದು. ಆ ಶಕ್ತಿ ನಾಗಮಣಿಯನ್ನು ಸೇರುವುದು. ಹಾಗಾದ್ರೆ ಅವಳ ಮದುವೆ ಆದ್ರೆ ನಾಗಮಣಿ ನಾಗಿಣಿಯ ಕೈ ಸೇರುತ್ತ. ಹಾಗೆ ಸೇರಿದರೆ ನಾವುಗಳು ಸಮಾಧಿ ಸೇರಬೇಕಾಗುತ್ತದೆ. ಆದ ಕಾರಣ ಎಚ್ಚರ ದಿಗ್ವಿಜಯ, ಎಚ್ಚರ. ಯಾವುದೇ ಕಾರಣಕ್ಕೂ ಈ ಮದುವೆ ನಡೀಬಾರದು. ಅದನ್ನ ತಡೆಯುವುದು ನೀವು ಜವಾಬ್ದಾರಿ. ವಿವಾಹ ನಡೆದರೆ ನಾಗಗಳು ಗೆದ್ದಂತೆ, ನಾಗಗಳು ಗೆದ್ದರೆ ನಾವು ಸತ್ತ ಹಾಗೆ. ಏನಾದರೂ ಮಾಡು, ಹೇಗಾದರೂ ಮಾಡು, ಮದುವೆಯನ್ನು ನಿಲ್ಲಿಸು. ಸ್ವಲ್ಪ ಒರ್ಟನ್ ತರ ಕಾಣಿಸ್ತಾನಷ್ಟೇ. ನೀನೇನು ಹೇಳಿದ್ರು ನಾನು ಈ ಮದುವೆಗೆ ಒಪ್ಪೋದಿಲ್ಲ. ನೀನು ಕೂಡ ಅಷ್ಟೇ. ಈ ಮದುವೆ ವಿಚಾರದಲ್ಲಿ ಮುಂದುವರಿಯೋದು ಬೇಡ. ಇಲ್ಲಿ ನಿಮ್ಮೊಪ್ಪಿಗೆ ಯಾಕೆ ಬೇಕು ಚಿಕ್ಕಮಾವ? ಮದ್ವೆಗೆ ಹುಡುಗಿನೂ ಒಪ್ಪಿದಾಳೆ, ಅವಳ ತಂದೆನೂ ಒಪ್ಪಿದ್ದಾರೆ, ಹುಡುಗನೂ ಒಪ್ಪಿದ್ದಾನೆ. ಅಂದಮೇಲೆ ನಾವ್ಯಾರು ಚಿಕ್ಕಮಾವ ತೀರ್ಮಾನ ತಗೊಳ್ಳೋದಕ್ಕೆ? ಇದು ನಮ್ಮನೆ ಮದ್ವೆ ಅಲ್ವಲ್ಲ? ಹೌದು ಕಣ ಧನಂಜಯ, ಅದು ಅವರಿಷ್ಟ. ಅದಕ್ಕೂ ಮಿಗಿಲಾಗಿ ಈ ಹುಡುಗಿ ಜಾತಕಕ್ಕೆ ಒಂದು ಗಂಡು ಸಿಕ್ಕಿದೆ. ನೀನ್ಯಾಕಪ್ಪ ಇದನ್ನೆಲ್ಲ ಬೇಡ ಅಂತೀಯಾ?